ಕಮಿಷನ್ ಬಾಂಬ್ ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆಗೆ ಶೇಕಡಾ 12 ರಷ್ಟು ಕಮಿಷನ್ ಆರೋಪ ಕೇಳಬರ್ತಾ ಇದೆ ಸರ್ಕಾರದ ವಿರುದ್ಧ ಮತ್ತೊಂದು ಕಮಿಷನ್ ಬಾಂಬ್ ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆಗೆ ಶೇಕಡಾ 12 ರಷ್ಟು ಕಮಿಷನ್ ಆರೋಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಕಿಯೋನಿಕ್ಸ್ ಎಂಡಿ ಸಂಗಪ್ಪ ವಿರುದ್ಧ ಕಮಿಷನ್ ಕೇಳಿದ ಆರೋಪ ಕೇಳಬಂದಿದೆ ಕಿಯೋನಿಕ್ಸ್ ಹಗರಣವನ್ನ सीबीआई के ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ ಪ್ರಿಯಾಂಕರ್ ಗೆ ರಾಜೀನಾಮೆಗೂ ಬಿಜೆಪಿ ವಕ್ತಾರ ಮಹೇಶ್ ಆಗ್ರಹಿಸಿದ್ದಾರೆ 150 ಕೋಟಿ ಬಾಕಿ ಉಳಿಸಿಕೊಂಡಿರುವಂತ ಕಿಯೋನಿಕ್ಸ್ ಸಂಸ್ಥೆ ಕಿಯೋನಿಕ್ಸ್ ಎಂಡಿ ಸಂಗಪ್ಪ ವಿರುದ್ಧ ಕಮಿಷನ್ ಆರೋಪ ಕೇಳಬರ್ತಾ ಇದೆ ಸಂಗಪ್ಪ ವಿರುದ್ಧ 12% ಕಮಿಷನ್ ಕೇಳಿದ ಆರೋಪ 8 ತಿಂಗಳಿಂದ ಪೇಮೆಂಟ್ ಬಾಕಿ ಉಳಿಸಿಕೊಂಡಿರುವಂತ ಸಂಸ್ಥೆ ಕಿಯೋನಿಕ್ಸ್ ಹಗರಣವನ್ನ ಸಿಬಿಐ ಗೆ ನೀಡಬೇಕು ಅಂತ ಈಗ ಬಿಜೆಪಿ ಆಗ್ರಹಿಸಿದೆ ಪ್ರಿಯಾಂಕರ್ ಗೆ ರಾಜೀನಾಮೆಗೂ ಸಹ ಬಿಜೆಪಿ ವಕ್ತಾರ ಮಹೇಶ್ ಆಗ್ರಹಿಸಿದ್ದಾರೆ ಎಸ್ ಮೊನ್ನೆಯಷ್ಟೇ ಗುತ್ತಿಗೆದಾರರು ಸಹ ಪ್ರೊಟೆಸ್ಟ್ ಮಾಡಿದ್ರು ಸರ್ಕಾರದ ವಿರುದ್ಧ ಕಮಿಷನ್ ಆರೋಪಗಳು ಸಹ ಕೇಳಬರ್ತಾ ಇದೆ ಈಗ ಮತ್ತೊಂದು ಕಮಿಷನ್ ಆರೋಪ ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆಗೆ ಶೇಕಡಾ 12 ರಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕಿಯೋನಿಕ್ಸ್ ಎಂಡಿ ಸಂಗಪ್ಪ ಅವರ ವಿರುದ್ಧ ಕೇಳಬರ್ತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕರ್ನಾಟಕ ಕಾಂಗ್ರೆಸ್ಸಿನ ಮತ್ತೊಂದು ಭ್ರಷ್ಟಾಚಾರದ ಹಗರಣ ಇವತ್ತು ಜಗ್ಗಜಾಹೀರ ಆಗಿರುವಂತದ್ದು ಪ್ರಾರಂಭದಿಂದಲೂ ನಾವು ಹೇಳ್ತಿದ್ವಿ ಕರ್ನಾಟಕ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಹೇಳಿ ಮತ್ತೊಂದು ಒಂದು ಪ್ರಕರಣ ಈಗ ಹೊರಬಂದಿರುವಂತದ್ದು ಏನು ಕಿಯೋನಿಕ್ಸಿನ ಏನು ಹಗರಣ ನಡೆದಿದೆ ಯಾವ ಸಸ್ಪೆಂಡ್ ಆದಂತ ಎಂಡಿ ಅನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಿ ಆತನ ಮುಖಾಂತರ ಕಮಿಷನ್ ಅನ್ನು ಪಡೆಯುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಮತ್ತು ಪ್ರಿಯಾಂಕಾ ಖರ್ಗೆ ಈ ಇಡೀ ಈ ಪ್ರಕರಣದಲ್ಲಿ ಶಾಮೀಲಾಗಿರುವಂಥದ್ದು ಏನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಸಂತ ಬಂಗೇರ ಅವರು ಆರೋಪವನ್ನು ಮಾಡಿದ್ದಾರೆ ಇದು ಬರೀ ಆರೋಪದ ಕೇಂದ್ರ ಬಿಂದು ಸಂಗಪ್ಪ ಇದ್ದರೂ ಕೂಡ ಇದರ ಹಿಂದ್ಗಡೆ ಇರತಕ್ಕಂಥ ಶಕ್ತಿ ಯಾರಪ್ಪ ಅಂತಂದರೆ ಪ್ರಿಯಾಂಕಾ ಖರ್ಗೆ ಏನೆಲ್ಲ ಕಿಯೋನಿಕ್ಸಿನ ಪ್ರಕರಣ ದೊಡ್ಡ ಸಿಬಿಐ ತನಿಖೆಗೆ ಒಳಪಡಬೇಕು ತತ್ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆಯ ರಾಜೀನಾಮೆಯನ್ನು ಪಡೆಯಬೇಕು ನೈತಿಕ ಮೌಲ್ಯಗಳನ್ನು ಮಾತನಾಡುವಂಥ ಪ್ರಿಯಾಂಕಾ ಖರ್ಗೆ ಇದನ್ನು ಸಿಬಿಐ ತನಿಖೆಗೆ ಒಳಪಡಿಸಿ ಅವರು ಪರಿಶುದ್ಧರಾಗಿ ಹೊರಬರುವಂಥ ಪ್ರಯತ್ನ ಮಾಡಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್